ಪ್ರಯೋಗ ವಿದ್ಯುತ್ ಕಾಂತ ವಿಷಯ ವಿದ್ಯುತ್ ಮತ್ತು ಕಾಂತತ್ವ ಈ ಸರಳ ಪ್ರಯೋಗದಲ್ಲಿ ನಾವು ವಿದ್ಯುತ್ ಕಾಂತವನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಇದಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ಬ್ಯಾಟರಿ ಧಾರಕದಲ್ಲಿ ಇರಿಸಿದ ಎರಡು ಒನ್ ಪಾಯಿಂಟ್ ಫೈ ವೋಲ್ಟ್ ಬ್ಯಾಟರಿಗಳು ಬ್ಯಾಟರಿಗಳಿಗೆ ಸಂಪರ್ಕ ನೀಡಲು ಎರಡು ಮೊಸಳೆ ಕ್ಲಿಪ್ಗಳು ಎರಡು ಅಂಗುಲ ಉದ್ದದ ದಪ್ಪ ಕಬ್ಬಿಣದ ಮೊಳೆ ತಾಮ್ರದ ತಂತಿ ಮತ್ತು ಕಟರ್ ಇದರ ಜೊತೆಗೆ ಕಬ್ಬಿಣದ ಮೊಳೆ ವಿದ್ಯುತ್ ಕಾಂತೀಯವಾಗಿದೆ ಎಂದು ಪರೀಕ್ಷಿಸಲು ನಮಗೆ ಈ ವಸ್ತುಗಳು ಸಹ ಬೇಕಾಗುತ್ತವೆ ಅವುಗಳೇನೆಂದರೆ ಗುಂಡು ಪಿನ್ ಕಾಗದದ ಕ್ಲಿಪ್ ಕಬ್ಬಿಣದ ಸ್ಕ್ರೂ ಮತ್ತು ಸೇಫ್ಟಿ ಪಿನ್ ಕಬ್ಬಿಣದ ಮೊಳೆಯ ಮೇಲೆ ಉದ್ದಕ್ಕೆ ತಾಮ್ರದ ತಂತಿಯನ್ನು ತೋರಿಸಿರುವಂತೆ ಸುತ್ತಿ ತಂತಿಯನ್ನು ಮೊಳೆಯ ಸುತ್ತಲೂ ಸ್ವಲ್ಪವೂ ಜಾಗ ಬಿಡದಂತೆ ಬಿಗಿಯಾಗಿ ಸುತ್ತಿ ತಂತಿಯ ತುದಿಗಳು ಮುಕ್ತವಾಗಿರಲಿ ಬ್ಯಾಟರಿಗೆ ಸಂಪರ್ಕಿಸಲು ಇವು ಅವಶ್ಯಕ ತಂತಿಯ ತುದಿಯಲ್ಲಿರುವ ಅವಾಹಕ ಹೊದಿಕೆಯನ್ನು ಕಟ್ಟರ್ ಬಳಸಿ ಕೆರೆದು ತೆಗೆಯಿರಿ ವಿದ್ಯುತ್ ಹರಿಯಲು ಇದು ಅಗತ್ಯ ಇದನ್ನು ಮಾಡಲು ನಿಮ್ಮ ಹಿರಿಯರ ಅಥವಾ ಶಿಕ್ಷಕರಿಂದ ಸಹಾಯ ತೆಗೆದುಕೊಳ್ಳಿ ತಾಮ್ರದ ತಂತಿಯ ಎರಡೂ ತುದಿಗಳಿಗೆ ಮೊಸಳೆ ಕ್ಲಿಪ್ಗಳನ್ನು ಸಂಪರ್ಕಪಡಿಸಿ ಈಗ ಕಬ್ಬಿಣದ ಮೊಳೆ ವಿದ್ಯುತ್ ಕಾಂತವಾಗಿದೆಯೇ ಎಂದು ಪರೀಕ್ಷಿಸಲು ಪರೀಕ್ಷಾ ವಸ್ತುಗಳಿಗೆ ಮೊಳೆಯ ತುದಿಯನ್ನು ಸ್ಪರ್ಶಿಸಿ ಪರಿಕಲ್ಪನೆ ಕಬ್ಬಿಣ ನಿಕಲ್ ಮತ್ತು ಕೋಬಾಲ್ಟ್ನಂತಹ ಕೆಲವು ಲೋಹಗಳಲ್ಲಿರುವ ಪ್ರತಿಯೊಂದು ಪರಮಾಣುವು ಕಾಂತದಂತೆ ವರ್ತಿಸುತ್ತವೆ ಮತ್ತು ತಮ್ಮದೇ ಕಾಂತಕ್ಷೇತ್ರವೊಂದನ್ನು ಹೊಂದಿರುತ್ತವೆ ಕಾಂತಕ್ಷೇತ್ರವು ಒಂದೇ ದಿಕ್ಕಿನತ್ತ ಇರುವಂತಹ ಪರಮಾಣುಗಳ ಗುಂಪನ್ನು ಡೊಮೈನ್ ಎಂದು ಕರೆಯುತ್ತಾರೆ ಕಾಂತವಾಗದಿರುವಾಗ ವಿಭಿನ್ನ ಡೊಮೈನ್ಗಳ ಕಾಂತಕ್ಷೇತ್ರವು ವಿಭಿನ್ನ ದಿಕ್ಕುಗಳಿಗೆ ಮುಖ ಮಾಡಿಕೊಂಡಿರುತ್ತವೆ ಆದರೆ ಯಾವುದೇ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಆ ವಸ್ತುವಿನಲ್ಲಿನ ಎಲ್ಲ ಡೊಮೈನ್ಗಳ ಕಾಂತಕ್ಷೇತ್ರವು ಒಂದೇ ದಿಕ್ಕಿಗೆ ಮುಖ ಮಾಡಿಕೊಳ್ಳುತ್ತವೆ ಮತ್ತು ಆ ವಸ್ತುವು ಸ್ವತಃ ಕಾಂತೀಯವಾಗುತ್ತವೆ ತಾಮ್ರದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಒಂದು ಕಾಂತಕ್ಷೇತ್ರವನ್ನು ಸೃಷ್ಟಿಸುತ್ತದೆ ತಂತಿಯನ್ನು ಮೊಳೆಯ ಸುತ್ತಲೂ ಸುರುಳಿಯಾಗಿ ಸುತ್ತಿರುವುದರಿಂದ ತಂತಿಯ ಈ ಕಾಂತಕ್ಷೇತ್ರವು ಸುರುಳಿಯ ಮಧ್ಯದಲ್ಲಿ ಅಂದರೆ ಮೊಳೆಯನ್ನು ಇಟ್ಟಿರೋ ಸ್ಥಳದಲ್ಲಿ ಕೇಂದ್ರೀಕೃತವಾಗುತ್ತದೆ ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರವನ್ನು ನಿರ್ಮಿಸುವಂತಹ ಕಾಂತಗಳನ್ನು ವಿದ್ಯುತ್ ಕಾಂತಗಳು ಎನ್ನುತ್ತಾರೆ ವಿದ್ಯುತ್ ಪ್ರವಾಹದ ಹರಿವನ್ನು ನಿಯಂತ್ರಿಸುವ ಮೂಲಕ ವಿದ್ಯುತ್ ಕಾಂತದ ಕಾಂತಕ್ಷೇತ್ರವನ್ನು ನಿಯಂತ್ರಿಸಬಹುದು ಶಾಶ್ವತ ಕಾಂತಗಳಲ್ಲಿ ಹೀಗೆ ಮಾಡಲು ಆಗುವುದಿಲ್ಲ ವಿದ್ಯುತ್ ಪ್ರವಾಹವನ್ನು ಬದಲಿಸುವ ಮೂಲಕ ಕಾಂತಕ್ಷೇತ್ರದ ಬಲವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ವಿದ್ಯುತ್ ಪ್ರವಾಹದ ಹರಿವಿನ ದಿಕ್ಕನ್ನು ಹಿಮ್ಮುಖಗೊಳಿಸುವ ಮೂಲಕ ಕಾಂತಕ್ಷೇತ್ರದ ದಿಕ್ಕನ್ನು ಹಿಮ್ಮುಖಗೊಳಿಸಬಹುದು ನೀವು ಇದನ್ನು ಪ್ರಯತ್ನಿಸಿ ಬ್ಯಾಟರಿಗಳ ವೋಲ್ಟೇಜನ್ನು ಬದಲಾಯಿಸುವ ಮೂಲಕ ತಾಮ್ರದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಪರಿಮಾಣವನ್ನು ಬದಲಾಯಿಸಿ ವಿದ್ಯುತ್ ಕಾಂತದ ಕಾಂತಕ್ಷೇತ್ರದ ಬಲದಲ್ಲಿ ಏನಾದರೂ ಬದಲಾವಣೆ ಇದೆಯೇ ಎಂದು ನೋಡಿ ಸೇಫ್ಟಿ ಪಿನ್ಗಳನ್ನು ದೂರದಿಂದ ಆಕರ್ಷಿಸಲು ಪ್ರಯತ್ನಿಸುವ ಮೂಲಕ ನೀವು ಇದನ್ನು ಪರೀಕ್ಷಿಸಬಹುದು ತಾಮ್ರದ ತಂತಿಯ ಹೆಚ್ಚಿನ ತಿರುವುಗಳೊಂದಿಗೆ ಉದ್ದನೆಯ ಮೊಳೆಗಳನ್ನು ಬಳಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ವಿದ್ಯುತ್ ಕ್ಷೇತ್ರದ ಬಲದಲ್ಲಿ ಬದಲಾವಣೆಯನ್ನು ನೀವು ಗಮನಿಸುತ್ತೀರಾ